ಭಾಗಶಃ ಭಾಗಲಬ್ಧ ವಿಧಾನದಲ್ಲೇ ಈಗ ಇಪ್ಪತ್ತಕ್ಕಿಂತ ಹೆಚ್ಚಿನ ಮಗಿಯನ್ನು ಕೊಡ್ತಾನೆ ಅಂದರೆ ಇಷ್ಟಿಂದ ಭಾಗಿಸಿ ಅಂತ ಕೊಟ್ಟಾಗ ನಾವು ಕಸುವಿಸಿ ಆಗೋದು ಸರ್ವೇ ಸಾಮಾನ್ಯ ಐದನೇ ತರಗತಿ ವಿದ್ಯಾರ್ಥಿಗಳಾದ ನಾವು ಕಸುವಿಸಿ ಭಯ ಆಗ್ತದೆ ಅಂದರೆ ಆದರೆ ಈ ಭಾಗಶಃ ಭಾಗಲಬ್ಧ ವಿಧಾನದಿಂದ ಸುಲಭವಾಗಿ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನ ನಾವು ಕಂಡಿಡಿತೀವಿ ಅದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಇಲ್ಲಿ ಐವತ್ತೆರಡರಿಂದ ಆರು ಸಾವಿರದ ಒಂಬೈನೂರ ನಲವತ್ತನ್ನು ಭಾಗಿಸ್ಬೇಕು ನನಗೆ ಐವತ್ತೆರಡು ಮಗಿ ಬರಲ್ಲ ಆದರೆ ಸುಲಭವಾಗಿ ಬರುತ್ತೆ ಐವತ್ತೆರಡು ಹತ್ತಲಿ ಐನೂರ ಇಪ್ಪತ್ತು ಐವತ್ತೆರಡು ಒಂದ್ಲಿ ಐವತ್ತೆರಡು ಇದು ಸುಲಭವಾಗಿ ಬರುತ್ತೆ ಇವೆರಡನ್ನೇ ಬಳಸ್ಕೊಂಡು ನಾನು ಇದನ್ನು ಭಾಗಾಕಾರ ಮಾಡ್ತೀನಿ ಭಾಗಾಕಾರ ಮಾಡಿ ಇದರ ಭಾಗಲಬ್ಧನೂ ಕಂಡುಹಿಡಿತೀನಿ ಶೇಷನೂ ಕಂಡಿಡಿತೀನಿ ಹೇಗೆ ಫಸ್ಟ್ ನೋಡಿ ಆರು ಸಾವಿರದ ಒಂಬೈನೂರ ನಲ್ವತ್ತನ್ನು ಬರ್ಕೊಂಡೆ ಈಗ ಇಲ್ಲಿ ಆರು ಸಾವಿರದ ಒಂಬೈನೂರ ನಲ್ವತ್ತೊಂದಾಗ ಐವತ್ತೆರಡು ಅತ್ಲಿ ಐನೂರು ಇಪ್ಪತ್ತು ಐವತ್ತೆರಡು ನೂರಲಿ ಐದು ಸಾವಿರದ ಇನ್ನೂರು ಸೊ ಐವತ್ತೆರಡು ನೂರಲಿ ಐದು ಸಾವಿರದ ಇನ್ನೂರು ಇಲ್ಲಿ ಬರ್ಕೊಂಡೆ ಅಂದರೆ ಐವತ್ತೆರಡು ಮೊದಲನೇದಾಗಿ ಇಲ್ಲಿ ಬರೆದ ಐವತ್ತೆರಡು ನೂರಲಿ ಇದನ್ನು ಕಳೆದೆ ಕಳೆದಾಗ ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆ ನಾಲ್ಕರಲ್ಲಿ ಸೊನ್ನೆ ಹೋದರೆ ನಾಲ್ಕು ಒಂಬತ್ತರಲ್ಲಿ ಎರಡು ಹೋದರೆ ಏಳು ಆರಲ್ಲಿ ಐದು ಹೋದರೆ ಒಂದು ಅಂದರೆ ಸಾವಿರದ ಏಳ್ನೂರ ನಲ್ವತ್ತು ಬಂತು ಈಗ ಸಾವಿರದ ಏಳ್ನೂರ ನಲವತ್ತು ಬಂದಾಗ ನನಗೆ ಇಲ್ಲಿ ಐನೂರು ಇಪ್ಪತ್ತಿದೆ ಐನೂರು ಇಪ್ಪತ್ತನ್ನೇ ಬಳಸ್ಕೋಣ ಐವತ್ತೆರಡು ಹತ್ತಿ ಐನೂರಿಪ್ಪತ್ತು ನೋಡಿ ಐವತ್ತೆರಡು ಹತ್ತಲಿ ಐನೂರ ಇಪ್ಪತ್ತು ಇದನ್ನು ಸಾವಿರದ ಏಳ್ನೂರ ನಲವತ್ತರಲ್ಲಿ ಐನೂರ ಇಪ್ಪತ್ತನ್ನು ಕಳಿಯೋಣ ಎಷ್ಟು ಬಂತು ಅಂದರೆ ಸಾವಿರದ ಇನ್ನೂರ ಇಪ್ಪತ್ತು ಬಂತು ಈಗ ಎಗೈನ್ ಸಾವಿರದ ಇನ್ನೂರ ಇಪ್ಪತ್ತು ಬಂದಿರೋದ್ರಿಂದ ಐನೂರು ಇಪ್ಪತ್ತರಿಂದ ಅದನ್ನು ನಾವು ಬಾಗಿಸ್ಕೋಬೋದು ಅಂದರೆ ಐವತ್ತೆರಡು ಹತ್ತಲಿ ಐನೂರ ಇಪ್ಪತ್ತು ಐನೂರ ಇಪ್ಪತ್ತನ್ನು ಕಳೀತಾ ಇದ್ದೀವಿ ಹತ್ತರಿಂದ ಐನೂರ ಇಪ್ಪತ್ತನ್ನು ಕಳೀತಾ ಇದ್ದೀವಿ ಸಾವಿರದ ಇನ್ನೂರ ಇಪ್ಪತ್ತರಿಂದ ಈಗ ಎಷ್ಟು ಬಂತಪ್ಪ ಅಂದರೆ ಏಳ್ನೂರು ಬಂತು ಎಗೈನ್ ಏಳ್ನೂರು ಐವತ್ತೆರಡು ಹತ್ತಿ ಐನೂರ ಇಪ್ಪತ್ತು ಅದನ್ನು ಬಳಸ್ಕೊಬೋದು ಐವತ್ತೆರಡು ಹತ್ತಲಿ ಐನೂರ ಇಪ್ಪತ್ತು ಅಂದರೆ ಏಳ್ನೂರಲ್ಲಿ ಐನೂರ ಇಪ್ಪತ್ತು ಹೋದರೆ ನೂರ ಎಂಬತ್ತು ಬಂತು ಈಗ ಈ ನೂರ ಎಂಬತ್ತನ್ನು ತೆಗೆದುಕೊಳ್ಳೋಣ ಈಗ ಐನೂರಿಪ್ಪತ್ತು ನಮಗೆ ಈಗ ಇನ್ಮೇಲೆ ತಗೊಳಕ್ಕಾಗಲ್ಲ ಈ ಚಿಕ್ಕ ಸಂಖ್ಯೆ ತಗೋಣ ಐವತ್ತೆರಡರಿಂದ ಐವತ್ತೆರಡು ಒಂದ್ಲಿ ಐವತ್ತೆರಡು ನೂರ ಎಂಬತ್ತರಲ್ಲಿ ಐವತ್ತೆರಡನ್ನು ಕಳೀರಿ ಇನ್ನೆಷ್ಟು ಉಳಿತು ನೂರ ಮೂವತ್ತೆಂಟು ಉಳಿತು ಅಗೈನ್ ನೂರ ಮೂವತ್ತೆಂಟನ್ನು ಐವತ್ತೆರಡು ಒಂದ್ಲಿ ಐವತ್ತೆರಡು ಬರೆದಿದ್ದೇನೆ ಕಳೆದಿದ್ದೇನೆ ಎಷ್ಟು ಬಂತು ಎಂಬತ್ತ ಆರು ಬಂತು ಈಗ ಬಂದಿರ್ತಕ್ಕಂಥ ಎಂಬತ್ತಾರಕ್ಕೆ ಮತ್ತೆ ಐವತ್ತೆರಡರಿಂದ ಹೋಗುತ್ತೆ ಅದರಿಂದ ಐವತ್ತೆರಡು ಒಂದ್ಲಿ ಐವತ್ತೆರಡು ಮತ್ತು ಎಂಬತ್ತಾರಲ್ಲಿ ಐವತ್ತೆರಡು ಹೋದರೆ ಆರಲ್ಲಿ ಎರಡು ಹೋದರೆ ನಾಲ್ಕು ಎಂಟರಲ್ಲಿ ಐದು ಹೋದರೆ ಮೂರು ಅಂದರೆ ಶೇಷ ಎಷ್ಟು ಬಂತಪ್ಪ ಅಂದರೆ ಮೂವತ್ತ ನಾಲ್ಕು ಬಂತು ಈ ಶೇಷ ಇದು ಶೇಷ ಇದು ಇದು ಶೇಷ ಇದು ಮೂವತ್ತ್ನಾಲ್ಕು ಬಂತು ಈಗ ಭಾಗಲಬ್ಧ ಕೂಡ್ಕೊಳ್ಳಿ ನೂರು ಪ್ಲಸ್ ಹತ್ತು ನೂರತ್ತು ನೂರಿಪ್ಪತ್ತು ನೂರು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಅಂದರೆ ನೂರ ಮೂವತ್ತ ಮೂರು ಬಾಗಲಬ್ಧ ಎಷ್ಟಪ್ಪ ಅಂದರೆ ನೂರ ಮೂವತ್ತ ಮೂರು ಅಂದರೆ ಇಲ್ಲಿ ನೂರು ಪ್ಲಸ್ ಹತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು ಮೂವತ್ತು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮೂರು ಅಂದರೆ ಟೋಟಲಿ ಎಷ್ಟಾಯ್ತಪ್ಪ ಅಂದರೆ ನೂರ ಮೂವತ್ತ್ಮೂರಾಯಿತು ಭಾಗಲಬ್ಧ ನೂರ ಮೂವತ್ತ್ಮೂರು ಶೇಷ ಮೂವತ್ತ ನಾಲ್ಕು ನೋಡಿ ಎಷ್ಟು ಸುಲಭವಾಗಿ ನಾವು ಇದನ್ನು ಮಾಡಿಬಿಟ್ವಿ ಅಂತ ಅಂದರೆ ಆರು ಸಾವಿರದ ಒಂಬೈನೂರ ನಲವತ್ತನ್ನು ಭಾಗಿಸ್ದಾಗ ಬರುವಂತಹ ಭಾಗಲಬ್ಧ ಎಷ್ಟಪ್ಪ ಅಂದರೆ ನೂರ ಮೂವತ್ತ್ಮೂರು ಶೇಷ ಎಷ್ಟಪ್ಪ ಅಂದರೆ ಮೂವತ್ತ ನಾಲ್ಕು ಅಂದರೆ ಐವತ್ತೆರಡರಿಂದ ಆರು ಸಾವಿರದ ಒಂಬೈನೂರ ನಲವತ್ತನ್ನು ಭಾಗಿಸಿದಾಗ ನಮಗೆ ಬರುವಂತಹ ಭಾಗಲಬ್ಧ ಎಷ್ಟಪ್ಪ ಅಂದರೆ ನೂರ ಮೂವತ್ತ್ಮೂರು ಶೇಷ ಮೂವತ್ತ ನಾಲ್ಕು ಇಲ್ಲಿ ಐವತ್ತೆರಡರ ಮಗ್ಗಿನೇ ಬರಬೇಕು ಅಂತೇನಿಲ್ಲ ನಮಗೆ ಇಲ್ಲಿ ಐವತ್ತೆರಡು ಹತ್ತಲಿ ಐನೂರ ಇಪ್ಪತ್ತು ಐವತ್ತೆರಡು ಒಂದಲಿ ಐವತ್ತೆರಡು ಇದನ್ನು ಎರಡನ್ನೇ ಬಳಸಿಕೊಂಡು ನಾವು ಭಾಗಾಕಾರ ಮಾಡಿದ್ದೇವೆ ಭಾಗಾಕಾರ ಮಾಡಿ ಭಾಗಲಬ್ಧವನ್ನು ಮತ್ತು ಶೇಷವನ್ನು ಕಂಡುಹಿಡ್ಕೊಂಡಿದ್ದೇವೆ